Guys, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಡ್ವಾನ್ಸ್ ಫೈನಾನ್ಶಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಾಸ್ಟ್ ಆಫ್ ಡೆಟ್ ಅನ್ನ ಹೆಂಗ್ ಮಾಡೋದು ನೋಡಿ, ಇದರ ಹಿಂದೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹೆಂಗ್ ಮಾಡಬೇಕು ಅಂತ ಹೇಳಿದ್ದೆ. ಈಗ ಕಾಸ್ಟ್ ಆಫ್ ಡೆಟ್ ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು. ಯೂಶುವಲ್ ಆಗಿ ಕಾಸ್ಟ್ ಆಫ್ ಡೆಟ್ ಗೆ ನಮ್ಗೆ ಬರೀ ಕಾಸ್ಟ್ ಕೊಟ್ಟು ನಮಗೆ ಟ್ಯಾಕ್ಸ್ ಪರ್ಸೆಂಟೇಜ್ ಕೊಟ್ಟಿದ್ರೆ ನಮ್ಗೆ ಕಾಸ್ಟ್ ಆಫ್ ಡೆಟ್ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಈಸಿ. ಐ ಇಂಟು 1 - ಟಿ ಅಂತ ಹೇಳ್ತೀವಿ. ಇದು ಯಾವಾಗ ಅಂತ ಹೇಳಿದ್ರೆ, ನಾವು ಇಶ್ಯೂ ಮಾಡಬೇಕಾದ್ರೆ ಪಾರ್ ವ್ಯಾಲ್ಯೂಗೆ ಇಶ್ಯೂ ಮಾಡಿದೀವಿ, ವಾಪಸ್ ಮಾಡಬೇಕಾದ್ರೆ 100 ಪಾರ್ ವ್ಯಾಲ್ಯೂನೇ ಕೊಟ್ಟಿದ್ವಿ. ಅಂದ್ರೆ 100 ರೂಪಾಯಿ ತಗೊಂಡು 100 ರೂಪಾಯಿ ಕೊಟ್ಟಿದ್ವಿ. 100 ರೂಪಾಯಿ ತಗೊಂಡು 100 ರೂಪಾಯಿ ಕೊಟ್ರೆ ಏನು ಡಿಫರೆನ್ಸ್ ಆಗಲ್ಲ ಕಂಪ್ನಿಗೆ. ಆಗ ನಾವು ಕೆಡಿ ಇಸ್ ಈಕ್ವಲ್ಸ್ ಐ ಇಂಟು 1 - ಟಿ ಅಂತ ಆಗ್ತೀವಿ. ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಡಿಬೆಂಚರ್ಸ್ ನ ಇಶ್ಯೂ ಮಾಡಬೇಕಾದ್ರೆ ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡ್ತೀವಿ, ವಾಪಸ್ ಕೊಡಬೇಕಾದ್ರೆ ಪಾರ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಕೊಡ್ತೀವಿ. ಇನ್ ಕೆಲವು ಸಂದರ್ಭದಲ್ಲಿ ಇಶ್ಯೂ ಮಾಡಬೇಕಾದ್ರೆ ಪಾರ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಇಶ್ಯೂ ಮಾಡ್ತೀವಿ, ವಾಪಸ್ ಕೊಡಬೇಕಾದ್ರೆ ಪ್ರೀಮಿಯಂ ಅಲ್ಲಿ ಕೊಟ್ಟಿರ್ತೀವಿ. ಇನ್ ಕೆಲವು ಪ್ರಾರಂಭದಲ್ಲಿ ಇಶ್ಯೂ ಮಾಡಬೇಕಾದ್ರೆ ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡಿರ್ತೀವಿ, ವಾಪಸ್ ಕೊಡಬೇಕಾದ್ರೆ ಪ್ರೀಮಿಯಂ ಅಲ್ಲಿ ಕೊಟ್ಟಿರ್ತೀವಿ. ಈ ತರ ಡಿಫರೆಂಟ್ ಡಿಫರೆಂಟ್ ಸಿಚುಯೇಷನ್ಸ್ ಅಲ್ಲಿ ನಮಗೆ ಕಾಸ್ಟ್ ಆಫ್ ಡೆಟ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು. ಇಲ್ಲಿ ಒಂದ್ ಕ್ವಶನ್ ಇದೆ, ಈ ಕ್ವಶನ್ ಗೆ ನಾನೇ ಸುಮಾರು ಪಾಯಿಂಟ್ ಹಾಕಿದ್ದೀನಿ. ಎ ಕಂಪನಿ ಇಶ್ಯೂಡ್ 8% ಡಿಬೆಂಚರ್ಸ್ ಆಫ್ 100 ರುಪೀಸ್ ಈಚ್ ಅಟ್ ಎ ಡಿಸ್ಕೌಂಟ್ ಆಫ್ 10% ಫಾರ್ 5 ಇಯರ್ಸ್, ಟ್ಯಾಕ್ಸ್ ರೇಟ್ ಇಸ್ 50% ಅಂತ ಹೇಳಿದ್ದಾರೆ. ಈಗ ನಮಗೆ ಯೂಶುವಲ್ ಆಗಿ ಟ್ಯಾಕ್ಸ್ ರೇಟ್ ಕೊಟ್ಟಿದ್ರೆ ಆಫ್ಟರ್ ಟ್ಯಾಕ್ಸ್ ಗೆ ಫಾರ್ಮುಲಾ ಇದೆ, ಬಿಫೋರ್ ಟ್ಯಾಕ್ಸ್ ಗೆ ಫಾರ್ಮುಲಾ ಇದು. ನೋಡಿ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳಿದ್ರೆ, ಇಲ್ಲಿ ನ್ಯೂಮರೇಟರ್ ಅಲ್ಲಿ 1 - ಟಿ ಅಂತ ಇಲ್ಲಿರುತ್ತೆ, ಇಲ್ಲಿ 1 - ಟಿ ಇರೋದಿಲ್ಲ, ಅಷ್ಟೇ ಇನ್ನೇ. ಈ ಫಾರ್ಮುಲಾ ಯಾವಾಗ ಅಪ್ಲೈ ಮಾಡಬೇಕು ಅಂದ್ರೆ, ಪಾರ್ ವ್ಯಾಲ್ಯೂ ಗೆ ಇಶ್ಯೂ ಮಾಡಿ ಕಡಿಮೆನೋ ಜಾಸ್ತಿನೋ ಡಿಸ್ಕೌಂಟ್ ಅಲ್ಲೋ ಅಥವಾ ಪ್ರೀಮಿಯಂ ಅಲ್ಲೋ ವಾಪಸ್ ಮಾಡಬೇಕಾದ್ರೆ, ಅಥವಾ ತಗೊಳ್ಬೇಕಾದ್ರೆ ಡಿಸ್ಕೌಂಟ್ ಅಲ್ಲೋ ಪ್ರೀಮಿಯಂ ಅಲ್ಲೋ ತಗೊಂಡು, ಕೊಡಬೇಕಾದ್ರೆ ಪಾರ್ ವ್ಯಾಲ್ಯೂಲೋ ಪ್ರೀಮಿಯಂ ಅಲ್ಲೋ ಡಿಸ್ಕೌಂಟ್ ಅಲ್ಲೋ ಕೊಟ್ಟಾಗ ಈ ತರ ಮಾಡಬೇಕಾಗುತ್ತೆ. ಈಗ ಅವನು ಕೇಳಿರ್ತಕ್ಕಂತಹ ಮೊದಲನೇ ಕ್ವಶನ್ ಗೆ ಏನು ಅಂತ ನೋಡೋಣ. ಏನಂತೆ ಇದು ಒರಿಜಿನಲ್ ಕ್ವಶನ್ ಅಲ್ಲಿ ಇರೋದನ್ನ ಮಾಡ. ಇಶ್ಯೂ ಮಾಡಬೇಕಾದ್ರೆ 10% ಡಿಸ್ಕೌಂಟ್ ಅಂದ್ರೆ 100 ರೂಪಾಯಿ ಮೇಲೆ 10% ಅಂದ್ರೆ 10 ರೂಪಾಯಿ ಆಗುತ್ತೆ. ಅಂದ್ರೆ ವಾಪಸ್ ಕೊಡ್ಬೇಕು ಅಂದ್ರೆ ತಗೊಳ್ಬೇಕಾದ್ರೆ ನಾವು 90 ರೂಪಾಯಿ ತಗೊಂಡಿದೀವಂತೆ. ಇಶ್ಯೂಡ್ 10% ಡಿಬೆಂಚರ್ಸ್ ಅಟ್ ಡಿಸ್ಕೌಂಟ್, ಡಿಸ್ಕೌಂಟ್ ಅಂದ್ರೆ ಕಡಿಮೆ 5 ವರ್ಷಕ್ಕೆ. ಈಗ ಆಫ್ಟರ್ ಟ್ಯಾಕ್ಸ್ ಮಾಡೋಣ, ನಮ್ಗೆ 8% ಇಂಟ್ರೆಸ್ಟ್ ಇದೆ ಅಂತ ಅನ್ಕೋಣ. ನೋಡಿ, ಇಲ್ಲಿ ಇಶ್ಯೂ ಮಾಡಬೇಕಾದ್ರೆ 90 ರೂಪಾಯಿಗೆ ಇಶ್ಯೂ ಮಾಡಿದೀವಿ, ವಾಪಸ್ ಮಾಡಬೇಕಾದ್ರೆ ಏನು ಹೇಳಿಲ್ಲ, ಅದಕ್ಕೆ ನಾವು ವಾಪಸ್ ಮಾಡಬೇಕಾದ್ರೆ 100 ರೂಪಾಯಿಗೆ, ತಗೊಳ್ಬೇಕಾದ್ರೆ 90 ರೂಪಾಯಿ, ಎಷ್ಟು ವರ್ಷಕ್ಕಂತೆ 5 ವರ್ಷಕ್ಕಂತೆ, ಇಂಟು 1 - ಟ್ಯಾಕ್ಸ್ ರೇಟ್ 50% 0.5. ಈಗ 100 + 90 ಡಿವೈಡೆಡ್ ಬೈ 2. ಈಗ 100 - 90 ಅಂದ್ರೆ 10 ಬರುತ್ತೆ, 10 / 5 ಅಂದ್ರೆ 2 ಬರುತ್ತೆ, 1 - 0.5 ಅಂದ್ರೆ 0.5. ಇದು 100 + 90 ಡಿವೈಡೆಡ್ ಬೈ 2 ಅಂದ್ರೆ 95. ಈಗ ನಿಮಗೆ 10 × 0.5 ಅಂದ್ರೆ 5 ಬರುತ್ತೆ. ಸೊ 5 / 95 0.05% ಅಥವಾ 5% ಬರುತ್ತೆ. ಇದು ನಮಗಿರ್ತಕ್ಕಂತಹ ಏನು ಒರಿಜಿನಲ್ ಕ್ವಶನ್ ಇರ್ತಕ್ಕಂತ ಆನ್ಸರ್. ಯಾವಾಗ ಇಶ್ಯೂ ಮಾಡಬೇಕಾದ್ರೆ ನೋಡಿ, ಎನ್ಪಿ ಅಂದ್ರೆ ನೆಟ್ ಪ್ರಾಸೆಸ್, ತಗೊಳ್ಬೇಕಾದ್ರೆ ಎಷ್ಟು ತಗೊಂಡಿದೀವಿ, ಆರ್ ವಿ ಅಂದ್ರೆ ರೆಡೀಮಬಲ್ ವ್ಯಾಲ್ಯೂ, ಎಷ್ಟು ರೂಪಾಯಿ ವಾಪಸ್ ಮಾಡ್ತಾ ಇದ್ದೀವಿ. ನಾವು ವಾಪಸ್ ಮಾಡಬೇಕಾದ್ರೆ 100 ರೂಪಾಯಿ, ತಗೊಳ್ತಾ ಇರೋದು 90 ರೂಪಾಯಿ 5 ವರ್ಷಕ್ಕೆ. ಅಲ್ಲಿಗೆ ನಮಗೆ ಇಲ್ಲಿ 10 ರೂಪಾಯಿ ಲಾಸ್ ಆಯ್ತು, ಆ 10 ರೂಪಾಯಿ ಲಾಸು 5 ವರ್ಷಕ್ಕೆ ಡಿವೈಡ್ ಮಾಡಿದ್ರೆ 2 ರೂಪಾಯಿ ಬರುತ್ತೆ. ಹಾಗಾದ್ರೆ ನಾವು 8 + 2 10 ರೂಪಾಯಿ ಕೊಡಬೇಕಾಗುತ್ತೆ.
ಕೊಡೋದಕ್ ಮುಂಚೆ ಟ್ಯಾಕ್ಸ್ ನ 50% ಇಟ್ಕೊಂಡು ಕೊಟ್ರೆ 5 ರೂಪಾಯಿ ಆಗುತ್ತೆ. ಒಟ್ಟು ಆವರೇಜ್ ಇನ್ವೆಸ್ಟ್ಮೆಂಟ್ 95 ರೂಪಾಯಿ ಆಗುತ್ತೆ. ಸೊ 5% ಬರುತ್ತೆ. ಇದು ಫಸ್ಟ್ ಕ್ವಶನ್ ಆನ್ಸರ್ ಒರಿಜಿನಲ್ ಕ್ವಶನ್. ಈಗ ಇಶ್ಯೂಡ್ ಅಟ್ ಡಿಸ್ಕೌಂಟ್ ರಿಡೀಮಬಲ್ ಅಟ್ ಪಾರ್. ನೋಡಿ ಇಲ್ಲಿ ಎ ಕ್ವಶನ್ ಆನ್ಸರ್ ಇಶ್ಯೂಡ್ ಅಂದ್ರೆ ನೆಟ್ ಪ್ರಾಸೀಸ್ 90 ರೂಪೀಸ್, ರಿಡೀಮಬಲ್ ವ್ಯಾಲ್ಯೂ 110 ರೂಪಾಯಿ. ಯಾಕೆ ಅಂದ್ರೆ ಸಾರಿ ಪಾರ್ ಅಲ್ವಾ, 100 ರೂಪಾಯಿ. ನೋಡಿ ಇಶ್ಯೂಡ್ ಅಟ್ ಡಿಸ್ಕೌಂಟ್ ರಿಡೀಮ್ಡ್ ಅಟ್ ಪಾರ್ ಇದೆ ಬಂದಿದೆ. ಇದೆ ಆನ್ಸರ್ ಈ ಕ್ವಶನ್ ಗೆ ಆನ್ಸರ್. ಇದು ಎ ಕ್ವಶನ್ ಗೆ ಆನ್ಸರ್. ಈಗ ಬಿ ಕ್ವಶನ್ ಹೋಗೋಣ. ಬಿ ಕ್ವಶನ್ ಅಲ್ಲಿ ಏನೇನಿದೆ ನೋಡೋಣ. ಬಿ ಕ್ವಶನ್ ಅಲ್ಲಿ ಇಶ್ಯೂಡ್ ಅಟ್ ಪಾರ್ ಅಂದ್ರೆ ಎನ್ ಪಿ ನೆಟ್ ಪ್ರಾಸಿಸ್ ಇಸ್ 100 ರೂಪಾಯಿ. 100 ರೂಪಾಯಿ 100 ರೂಪಾಯಿ ತಗೊಳ್ತಾ ಇದ್ವಿ. ಬಟ್ ವಾಪಸ್ ಮಾಡಬೇಕಾದ್ರೆ 110 ರೂಪಾಯಿ ವಾಪಸ್ ಮಾಡಬೇಕು ನಾವು. ಇನ್ ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ. ಆಗ ಕೆ ಡಿ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಅದೇ ಇರುತ್ತೆ. 8% ಇಂಟ್ರೆಸ್ಟ್ ಅನ್ನು 8 ರೂಪಾಯಿ ಕೊಡಬೇಕು. ವಾಪಸ್ ಕೊಡಬೇಕಾದ್ರೆ 110, ವಾಪಸ್ ಕೊಡಬೇಕಾದ್ರೆ 110, ನಮಗ್ ಬಂದಿರೋದು ಬರೀ 100 ರೂಪಾಯಿ 10 ವರ್ಷಕ್ಕೆ. 1 - 0.5 ಹೋಲ್ ಡಿವೈಡೆಡ್ ಬೈ 110 + 100 ಡಿವೈಡೆಡ್ ಬೈ 2. ಈಗ ಇದು 10 / 5 ಇಯರ್ಸ್ ಅಲ್ವಾ, ಇದು 5 ಇಯರ್ಸ್ ಫೈವ್ ಇಯರ್ಸ್ ಆದ್ರೆ 2 ರುಪೀಸ್ ಬರುತ್ತೆ. ಇಂಟು 0.5 ಇಲ್ಲಿ 110 + 100 ಅಂದ್ರೆ 210 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ 105. ಈಗ 10 × 0.5 ಒಂದೇ ಸರಿ ಮಾಡ್ಬಿಡೋಣ. 10 × 0.5 ನೋಡಿ 10 × 0.5 ಅಂದ್ರೆ 5 / 5 / 105 ಅಂದ್ರೆ 0.047 ಬರುತ್ತೆ. ಇದನ್ನ ಇಂಟು 100 ಮಾಡಿದ್ರೆ 4.7% ಬರುತ್ತೆ. 4.7%. ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ ಇದೆ ಅಂದ್ರೆ ಇಶ್ಯೂಡ್ ಅಟ್ ಪ್ರೀಮಿಯಂ ರಿಡೀಮ್ಡ್ ಅಟ್ ಪಾರ್. ನೋಡಿ ಇಶ್ಯೂ ಮಾಡಬೇಕಾದ್ರೆ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿದೀವಿ. ಇದು ಬಿ ಇದು ಸಿ. ನೋಡಿ ಎನ್ ಪಿ ಇಶ್ಯೂ ಮಾಡಬೇಕಾದ್ರೆ 110 ರೂಪಾಯಿ ಇಶ್ಯೂ ಮಾಡಿದೀವಿ. ವಾಪಸ್ ಮಾಡಬೇಕಾದ್ರೆ ಆರ್ ಬಿ ಬಂದು 100 ರೂಪಾಯಿ ಕೊಡ್ತಾ ಇದೆ. ಈಗ ಯಾವ ರೀತಿ ಇದೆ, ಈಗ ಕೆ ಡಿ ಇಸ್ ಈಕ್ವಲ್ಸ್ ಟು 8 + ವಾಪಸ್ ಮಾಡಬೇಕಾದ್ರೆ 100 ರೂಪಾಯಿ, ತಗೊಳ್ಬೇಕಾದ್ರೆ 110 ರೂಪಾಯಿ ಡಿವೈಡೆಡ್ ಬೈ 5. 1 - 0.5 ಹೋಲ್ ಡಿವೈಡೆಡ್ ಬೈ 100 + 110 ಡಿವೈಡೆಡ್ ಬೈ 2. ಈಗ 8 + -2 × 0.5 ಹೆಂಗ್ ಬಂತು ಅಂದ್ರೆ ನೋಡಿ 100 - 110 ಅಂದ್ರೆ -10. -10 / 5 ಅಂತ ಹೇಳಿದ್ರೆ -2. ಓಕೆನಾ. ಈಗ ಪ್ಲಸ್ ಇಂಟು ಮೈನಸ್ ಅಂದ್ರೆ -2 × 0.5 ಇದು ಸೇಮ್ 105 ಬರುತ್ತೆ. ಈಗ 8 - 2 ಅಂದ್ರೆ ಎಷ್ಟು, 6. 6 × 0.5 ಅಂದ್ರೆ 3. 3 / 105 ಈ 0.0285% ಅಥವಾ 2.85%. ನೋಡಿ ಎಷ್ಟು ಪ್ರಾಬ್ಲಮ್ ಮಾಡಿದ್ರು ಫಾರ್ಮುಲಾಸ್ ನ ಅಪ್ಲೈ ಮಾಡಬೇಕು. ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ರಿಡೀಮಬಲ್ ಆರ್ ವಿ ಅಂತ ಹೇಳಿದ್ರೆ ರಿಡೀಮಬಲ್ ವ್ಯಾಲ್ಯೂ, ವಾಪಸ್ ಕೊಡಬೇಕಾದ್ರೆ ಎಷ್ಟು ಕೊಡ್ತೀರಾ, ಜಾಸ್ತಿ ಕೊಡ್ತಾ ಇದ್ದೀರಾ ಕಡಿಮೆ ಕೊಡ್ತಾ. ಕಡಿಮೆ ಅಂತೂ ಕೊಡಕ್ ಆಗಲ್ಲ, ಜಾಸ್ತಿನೇ ಕೊಡಬೇಕು ಇಲ್ಲ 100 ರೂಪಾಯಿ ಕೊಡಬೇಕು. ಇದು ಕಾಸ್ಟ್ ಆಫ್ ಡೆಟ್ ಗೆ ಇರ್ತಕ್ಕಂತ ಕ್ವಶನ್. ಒಂದೇ ಪ್ರಾಬ್ಲಮ್ ನಲ್ಲೇ ಎಲ್ಲಾ ತರದ ಸಿಚುಯೇಷನ್ಸ್ ಎಕ್ಸ್ಪ್ಲೈನ್ ಮಾಡಿದೀನಿ. ನೀವೇನು ಬೇರೆ ಏನು ನೋಡಕ್ ಹೋಗ್ಬಿಡಿ, ಇದೊಂದು ವಿಡಿಯೋ ನೋಡಿದ್ರೆ ಸಾಕು. ಥ್ಯಾಂಕ್ ಯು.